ಸಾಗರ ವೀಕ್ಷಕರೆ, ನಾನು ವಿಜಯ್ ವೀರಪ್ಪ. ಅಮೆರಿಕ, ರಷ್ಯಾ, ಸ್ಪೇನ್ ಸೇರಿದ ಹಾಗೆ ಭಾರತದಲ್ಲೂ ಈಗ ಹೊಸ ವೈರಸ್ನ ಆತಂಕ ಹೆಚ್ಚಾಗ್ತಾ ಇದೆ. ಕರೋನಾ ನಂತರ ಮತ್ಯಾವುದಪ್ಪ ಇದು ಮತ್ತೊಂದು ವೈರಸ್ ಅಂತ ಆತಂಕಕ್ಕೊಳಗಾಗ್ತಾ ಇದ್ದೀರಾ. ಇದು ಮನುಷ್ಯರ ದೇಹಕ್ಕೆ ಸಂಬಂಧಪಟ್ಟಿರೋ ವೈರಸ್ ಅಲ್ಲ, ಆದ್ರೆ ನಿಮ್ಮ ಖಾತೆಯಲ್ಲಿರೋ ಅಷ್ಟು ಹಣವನ್ನ ಒಂದೇ ಕ್ಷಣಕ್ಕೆ ನುಂಗಿ ಹಾಕಬಲ್ಲಂತಹ ವೈರಸ್, ಟ್ರೋಜನ್ ಸೋವಾ ವೈರಸ್ ಅಂತ ಇದನ್ನ ಕರೆಯಲಾಗ್ತಾ ಇದೆ. ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಿಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಈ ವೈರಸ್ಗಳು ಲಗ್ಗೆ ಇಡುತ್ತೆ. ನಿಮ್ಮ ಸಂಪೂರ್ಣ ಮಾಹಿತಿ, ನಿಮ್ಮ ಬ್ಯಾಂಕಿಂಗ್ ಲಾಗಿನ್ ಡೀಟೇಲ್ಸ್ ಎಲ್ಲವನ್ನ ಪಡೆದುಕೊಂಡು ಕ್ಷಣ ಮಾತ್ರದಲ್ಲೇ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಅಷ್ಟು ದುಡ್ಡನ್ನ ನುಂಗಿ ಹಾಕಿಬಿಡುತ್ತೆ. ಇಂಥದ್ದೊಂದು ವೈರಸ್ ಈಗಾಗಲೇ ಭಾರತಕ್ಕೂ ಕಾಲಿಟ್ಟಿದೆ. ಎಲ್ಲರೂ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಸ್ವತಃ ಕೇಂದ್ರ ಸರ್ಕಾರದ ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಗ್ರಾಹಕರನ್ನ ಎಚ್ಚರಿಸಿದೆ. ಹಾಗಿದ್ರೆ ಏನಿದು ಸೋವಾ ವೈರಸ್, ಇದರಿಂದ ಹೇಗೆ ತಪ್ಪಿಸಿಕೊಳ್ಳೋದು, ಎಷ್ಟು ಜಾಗರೂಕರಾಗಿರಬೇಕು, ಆ ಬಗ್ಗೆ ನೋಡ್ತಾ ಹೋಗೋಣ. ಟ್ರೋಜನ್ ಸೋವಾ ವೈರಸ್ 0.5 ಅಂತ ಈ ವೈರಸ್ ಅನ್ನ ಕರೆಯಲಾಗುತ್ತೆ. ಅಂದ್ರೆ ತಜ್ಞರು ಹೇಳ್ತಾ ಇರೋ ಪ್ರಕಾರ ಈಗಾಗಲೇ ಈ ವೈರಸ್ನ 5ನೇ ಅವತಾರ ಇದು ಅಂತ. ಹಾಗಾಗಿ 0.5 ಅಂತ ಕರೆಯಲಾಗ್ತಾ ಇದೆ. ಈ ವೈರಸ್ಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆಂಡ್ರಾಯ್ಡ್ ಡಿವೈಸ್ಗಳಿಗೆ ಬಂದು ಸೇರ್ಕೊಳ್ಳುತ್ತೆ. ಅದು ಹೇಗೆ ಸಾಧ್ಯ? ನೀವು ಯಾವ್ದಾದ್ರು ವಿಡಿಯೋಗಳನ್ನ ಅಥವಾ ಫೈಲ್ಗಳನ್ನ ನಂಬಲು ಅರ್ಹವಲ್ಲದ ಯಾವ್ದಾದ್ರು ವೆಬ್ಸೈಟ್ ಗಳಿಂದ ಡೌನ್ಲೋಡ್ ಮಾಡೋದಕ್ಕೆ ಮುಂದಾದಾಗ ಅಥವಾ ಯಾವ್ದಾದ್ರು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದಾಗ ಆ ಆಂಡ್ರಾಯ್ಡ್ ಆ್ಯಪ್ಗಳ ಮೂಲಕವೇ ಅಥವಾ ನೀವು ಡೌನ್ಲೋಡ್ ಮಾಡಿದಂತಹ ಫೈಲ್ಗಳ ಮೂಲಕವೇ ಈ ಸೋವಾ ವೈರಸ್ ನಿಮ್ಮ ಡಿವೈಸ್ ಅನ್ನ ಎಂಟರ್ ಆಗುತ್ತೆ. ಅದಾದ ನಂತರ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ನಿಮ್ಮ ನೆಟ್ ಬ್ಯಾಂಕಿಂಗ್ ಆ್ಯಪ್ಗಳನ್ನ ಈ ಸೋವಾ ವೈರಸ್ ಟಾರ್ಗೆಟ್ ಮಾಡುತ್ತೆ. ಈ ವೈರಸ್ ನ ನಿಯಂತ್ರಣವನ್ನ ದೂರದಲ್ಲೆಲ್ಲೋ ಕೂತಿರುವಂತಹ ಖದೀಮರು ಮಾಡ್ತಾ ಇರ್ತಾರೆ C2 ಅನ್ನುವಂತಹ ಫಂಕ್ಷನ್ ನ ಜೊತೆಗೆ, ಅಂದ್ರೆ ಕಂಟ್ರೋಲ್ ಮತ್ತು ಕಮಾಂಡಿಂಗ್ ಅಂತ. ಒಂದು ಸಾರಿ ಈ ವೈರಸ್ ನಿಮ್ಮ ಡಿವೈಸ್ ನ ಒಳಗೆ ಹೊಕ್ಕಿ ಆದ್ಮೇಲೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆ್ಯಪ್ಗಳ ಜೊತೆನೆ ಅದು ಬೆರೆತು ಹೋಗುತ್ತೆ. ಒಮ್ಮೆ ನೀವು ನಿಮ್ಮ ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆದ್ರೆ ಸಾಕು, ನಿಮ್ಮ ಲಾಗಿನ್ ಡೀಟೇಲ್ಸ್ ಅನ್ನ ಈ ವೈರಸ್ ಈ ಖದೀಮರಿಗೆ ಕಳಿಸ್ಕೊಡುತ್ತೆ. ಇದು ಸ್ಕ್ರೀನ್ ಶಾಟ್ ಗಳನ್ನ ತೆಗೆಯಬಲ್ಲದು, ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ನಿಮ್ಮ ಸಂಪೂರ್ಣ ಮಾಹಿತಿಯನ್ನ ಖದೀಮರಿಗೆ ಕಂಟ್ರೋಲ್ ಮತ್ತೆ ಕಮಾಂಡ್ C2ಗಳಿಗೆ ಕಳಿಸ್ಕೊಡುತ್ತೆ. ಅಷ್ಟಾದ್ರೆ ಸಾಕು, ದೂರದಲ್ಲಿ ಕೂತಿರುವಂತಹ ಖದೀಮರು ಅನಾಯಾಸವಾಗಿ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಅಷ್ಟು ದುಡ್ಡನ್ನ ಕ್ಷಣ ಮಾತ್ರದಲ್ಲಿ ನುಂಗಿ ನೀರು ಕುಡಿದು ಬಿಡ್ತಾರೆ. ಇಲ್ಲಿ ನೀವು ಸಾಕಷ್ಟು ಮಾರ್ಗಗಳಲ್ಲಿ ಟ್ರ್ಯಾಪ್ಗೆ ಒಳಗಾಗೋ ಸಾಧ್ಯತೆ ಇರುತ್ತೆ. ಒಂದು, ಯಾವ್ದಾದ್ರೂ ಲಿಂಕ್ ಗಳು ಬಂದಾಗ ಗೊತ್ತಿಲ್ಲದೆ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ಇದಕ್ಕಿದ ಹಾಗೆ ಮಾಯ ಆಗುತ್ತೆ. ಮತ್ತೊಂದು, ಈ ವೈರಸ್ ನ ಮೂಲಕ ನಿಮ್ಮ ಅಕೌಂಟ್ ಅನ್ನ ಖದೀಮರು ಬ್ಲಾಕ್ ಮಾಡಿಬಿಡ್ತಾರೆ. ಮತ್ತೆ ಅದು ಅನ್ಬ್ಲಾಕ್ ಮಾಡಬೇಕು ಅಂದ್ರೆ ಅವ್ರ ಮುಖಾಂತರ ಮಾತ್ರ ಸಾಧ್ಯ. ಅದಕ್ಕೆ ಅವರು ನಿಮ್ಮ ಬಳಿ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ. ಈಗಾಗಲೇ ಅಮೆರಿಕ, ರಷ್ಯಾ ಮತ್ತೆ ಸ್ಪೇನ್ ನಲ್ಲಿ ಇಂತಹ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಇದರ ಹಾವಳಿ ಮಿತಿ ಮೀರಿ ಹೋಗಿದೆ. ಈಗ ಈ ವೈರಸ್ ನ ಸೃಷ್ಟಿ ಮಾಡಿರುವಂತಹ ಖದೀಮರು ಭಾರತವನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಜುಲೈನಲ್ಲಿ ಭಾರತದಲ್ಲಿ ಇಂಥದ್ದು ಒಂದು ಪ್ರಕರಣ ದಾಖಲಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ಬಟ್ ಮುಂದಿನ ದಿನಗಳಲ್ಲಿ ಇಂತಹ ವೈರಸ್ ನ ದಾಳಿ ಹೆಚ್ಚಾಗುತ್ತೆ. ಆ ಮೂಲಕ ನಿಮ್ಮ ಅಕೌಂಟ್ ನಲ್ಲಿರುವಂತಹ ದುಡ್ಡನ್ನ ನಿಮಗೆ ಗೊತ್ತಿಲ್ಲದ ಹಾಗೆ ಖದೀಮರು ಲಪಟಾಯಿಸಿ ಬಿಡಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೆ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ ಎಚ್ಚರಿಕೆ ಕೊಡ್ತಾ ಇರೋದು. ಹಾಗಿದ್ರೆ ಈ ವೈರಸ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ನಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಸೇಫ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೂ ದಾರಿಗಳಿದೆ. ಅದು ಸೈಬರ್ ಸಾಕ್ಷರತೆಯ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ಹಾಗಿದ್ರೆ ಏನೆಲ್ಲ ಮಾಡಬೇಕು, ಈ ಅಂಶಗಳನ್ನ ಗಮನಿಸೋಣ. ನಮ್ಮ ನೆಟ್ ಬ್ಯಾಂಕಿಂಗ್ ಲಾಗಿನ್ಗಳಿಗೆ 2-step ಅಥೆಂಟಿಕೇಶನ್ ಗಳನ್ನ ಇಟ್ಕೊಳ್ಬೇಕು. ಆಗ ವೈರಸ್ ಅಟ್ಯಾಕ್ ಆಗೋ ಸಾಧ್ಯತೆ ಅಥವಾ ನಿಮ್ಮ ಲಾಗಿನ್ ಡೀಟೇಲ್ಸ್ಗಳು ಕಳುವಾಗೋ ಸಾಧ್ಯತೆ ತುಂಬಾ ವಿರಳ. ಇನ್ನು ನೀವು ಯಾವ ಬ್ಯಾಂಕ್ನ ನೆಟ್ ಬ್ಯಾಂಕಿಂಗ್ ಆ್ಯಪ್ಗಳನ್ನ ಬಳಸ್ತಾ ಇರ್ತೀರಾ, ಅದನ್ನ ಸಮಯಕ್ಕೆ ಅನುಸಾರವಾಗಿ ಆಗಾಗ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಎಷ್ಟೋ ಜನ ಅಪ್ಡೇಟ್ ಮಾಡೋದಿಲ್ಲ ಆ್ಯಪ್ ಅನ್ನ. ಎಷ್ಟೋ ಸರಿ ಆ್ಯಪ್ಗಳಲ್ಲಿ ಈ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪದೇ ಪದೇ ಅಪ್ಡೇಟ್ಗಳನ್ನ ಬಿಡ್ತಾ ಇರ್ತಾರೆ. ಸೊ ಆಗಿಂದಾಗೆ ಅಪ್ಡೇಟ್ ಮಾಡೋದ್ರಿಂದ ಈ ವೈರಸ್ ಅಟ್ಯಾಕ್ ಅನ್ನ ತಪ್ಪಿಸ್ಕೊಳ್ಬಹುದು. ಮೊಬೈಲ್ ನಲ್ಲಿ ಆಂಟಿ ವೈರಸ್ ಗಳ ಬಳಕೆ ಮಾಡಬೇಕು. ಆ ಮೂಲಕ ವೈರಸ್ ಅಟ್ಯಾಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇನ್ನು ನಾಲ್ಕನೇದು, ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಮೊಬೈಲ್ಗೆ ಯಾವುದೋ ಒಂದು ಅನ್ನೌನ್ ಲಿಂಕ್ ಬರುತ್ತೆ. ನೀವೇನೋ ಗಿಫ್ಟ್ ಗೆದ್ದಿದ್ದೀರಾ, ಹಾಗಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತಾನೋ, ಅಥವಾ ನಿಮ್ಮ ಯಾವುದೋ OTP ಕೇಳಿಕೊಂಡು ಮೆಸೇಜ್ಗಳು ಕಾಲ್ಗಳು ಬಂದಾಗ ಇಂತಹ ಲಿಂಕ್ಗಳು ಮತ್ತೆ ಕಾಲ್ಗಳನ್ನ ನೆಗ್ಲೆಕ್ಟ್ ಮಾಡಬೇಕು. ಒಂದು ವೇಳೆ ನೀವೇನಾದ್ರೂ ಆ ಉಡುಗೊರೆಗೆ ಆಸೆ ಪಟ್ಟು ಅಥವಾ ಅವ್ರು ಇನ್ನೇನೋ ಆಮಿಷ ತೋರಿಸಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡು ಮಾಯ ಆಗುತ್ತೆ. ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ನಿಮ್ಗೆ ಒಂದಷ್ಟು ಆ್ಯಪ್ಗಳ ಅವಶ್ಯಕತೆ ಇರುತ್ತೆ, ಆದ್ರೆ ಅದು ಪ್ಲೇ ಸ್ಟೋರ್ ನಲ್ಲಿ ಅವೈಲಬಲ್ ಇರೋದಿಲ್ಲ. ಆ ಕಾರಣಕ್ಕೆ
ಹೊರಗೆ ಮತ್ತಿನ್ಯಾವುದೋ ವೆಬ್ಸೈಟ್ ನಿಂದ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಬಳಕೆ ಮಾಡ್ತಾ ಇರ್ತೀರಾ. ಇದು ನಿಮ್ಮ ಮೊಬೈಲ್ಗೆ ವೈರಸ್ಗಳು ಬಂದು ಕೂರೋದಕ್ಕೆ ಅತ್ಯುತ್ತಮವಾದಂತಹ ಮಾರ್ಗ ಆಗಿರುತ್ತೆ. ಹಾಗಿದ್ರೆ ಏನ್ ಮಾಡಬೇಕು? ಅಧಿಕೃತವಾಗಿ ಆಪ್ ಸ್ಟೋರ್ ನಲ್ಲಿ ಸಿಗುವಂತಹ ಆಪ್ಗಳನ್ನ ಮಾತ್ರ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಬಳಕೆ ಮಾಡಬೇಕು. ಇನ್ನು ಆರನೇ ಮತ್ತೆ ಅತಿ ಮುಖ್ಯ ಅಂಶ, ಪಬ್ಲಿಕ್ ವೈಫೈಗಳು ಸಿಕ್ಕಿದ್ರೆ ಅದರ ಬಳಕೆಯನ್ನ ಕಡಿಮೆ ಮಾಡಿ. ಯಾವಾಗ ನೀವು ಹೆಚ್ಚೆಚ್ಚು ಪಬ್ಲಿಕ್ ವೈಫೈಗಳು ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರೆ, ಆ ಮೂಲಕ ಕೂಡ ಅತಿ ಸುಲಭವಾಗಿ ವೈರಸ್ಗಳು ನಿಮ್ಮ ಮೊಬೈಲ್ ಅನ್ನ ಎಂಟರ್ ಆಗ್ಬಹುದು. ಸೊ ಈ ಎಲ್ಲಾ ಜಾಗರೂಕತೆಯನ್ನು ವಹಿಸೋದ್ರ ಮೂಲಕ ನಿಮ್ಮ ಆಂಡ್ರಾಯ್ಡ್ ಡಿವೈಸ್ಗಳಿಗೆ ಈ ಸೋವಾ ವೈರಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು. ಆ ಮೂಲಕ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ನಿಮ್ಮ ದುಡ್ಡನ್ನ ಸುರಕ್ಷತೆ ಮಾಡಿಕೊಳ್ಬಹುದು. ಹೀಗಾಗಿ ಸೈಬರ್ ಸಾಕ್ಷರತೆ ಮತ್ತಷ್ಟು ಹೆಚ್ಚಾಗಬೇಕು. ಆ ಮೂಲಕ ಮಾತ್ರ ಇಂಥ ವೈರಸ್ಗಳ ದಾಳಿಯನ್ನ ತಡೆಯೋದಕ್ಕೆ ಸಾಧ್ಯ. ಸೊ ನಿಮಗೆ ಯಾವ್ದಾದ್ರು ಅನ್ನೋನ್ ಲಿಂಕ್ ಗಳು ಬಂದ್ರೆ, ಅಥವಾ ನೀವು ಇದುವರೆಗೂ ಈ ರೀತಿಯಾದಂತಹ ಯಾವ್ದಾದ್ರು ಅನಧಿಕೃತ ಆಪ್ಗಳನ್ನ ಬಳಕೆ ಮಾಡ್ತಾ ಇದ್ರೆ, ಕೂಡಲೇ ಅದನ್ನ ನಿಲ್ಲಿಸಿ ಟೂ ಸ್ಟೆಪ್ ಅಥೆಂಟಿಕೇಶನ್ ಅನ್ನ ಇಟ್ಟುಕೊಂಡು ನಿಮ್ಮ ಅಕೌಂಟ್ ಅನ್ನ ರಕ್ಷಣೆ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ವಿಸ್ತಾರ ಮನಿ ಪ್ಲಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಮಾಹಿತಿ ತಗೊಂಡು ಆಗಾಗ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಧನ್ಯವಾದ. ವಿಸ್ತಾರ ನ್ಯೂಸ್, ನಿಖರ, ಜನಪರ.